ವಿಷಯದ ಸಂಬಂಧ ಶ್ರೀ ಪಕ್ಷಿ ಬಿಲ್ಲು ಬಿಲ್ಲು ಗರಿಯನ್ನ ಸಾಕಷ್ಟು ಮಸೀದಿಗಳಲ್ಲಿ ದೇವಸ್ಥಾನದಲ್ಲಿ ಬಳಕೆ ಮಾಡಬೇಕು, ಅದನ್ನು ಕೂಡ ಬಂದ್ ಮಾಡಬೇಕು, ಅದನ್ನು ಕೂಡ ನಿಷೇಧ. ನೋಡಿ, ಮೊದಲನೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಸತ್ಯ ಹುಲಿಯಂತೂ ಬಹಳ ದೂರ ಉಳಿದಿದೆ, ನವಿಲಂತೂ ಬಹಳ ದೂರ ಉಳಿದಿದೆ, ಇರುವೆಯನ್ನು ಕೂಡ ಕೊಲ್ಲೋದ್ರ ವಿರುದ್ಧ ನಾನಿಲ್ಲಿ. ನಾನು ಪ್ಯೂರ್ ವೆಜಿಟೇರಿಯನ್, ತಮಗೆಲ್ಲರಿಗೂ ಗೊತ್ತಿದೆ. ಕೋಳಿ ಆಗಿ, ಆಕಳಾಗಿ, ಕುರಿ ಆಗಿ, ಯಾವುದೇ ಒಂದು ಪ್ರಾಣಿ ಹತ್ಯರ ವಿರುದ್ಧ ಲಕ್ಷ್ಮಣ. ಹಿಂದಿನ ರಾಜರ ಕಾಲದಲ್ಲೆಲ್ಲ ಇವೆಲ್ಲ ಬಳಕೆ ಆಗ್ತಿತ್ತು, ಕೆಲವೊಂದಿಷ್ಟು ಮನೆಗಳಲ್ಲಿ ಈ ಹಿಂದಿನಿಂದ ಕೂಡ ಇದಾವೆ, ಈ ಜಿಂಕೆ ಕೊಂಬು ಅವೆಲ್ಲವೂ ಕೂಡ. ಸರ್ಕಾರ ಒಂಚೂರು ಗಡುವು ಕೊಟ್ಟು ಅವೆಲ್ಲ ವಾಪಸ್ ತಗೊಳ್ಳುವಂಥದ್ದು ಏಕದಮ್ ಈಗ ಬಂದು ಅರೆಸ್ಟ್ ಮಾಡುವ ಸರ್ಕಾರ ಆ ರೀತಿ ನಿರ್ಣಯ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಳ್ಳೆ. ಈಗ ಜನಸಾಮಾನ್ಯರ ಒಂದು ಪ್ರಶ್ನೆ ಇದೆ, ಯಾಕಂದ್ರೆ ಸಂತೋಷ್ ಅವರನ್ನ ಬಂಧನ ಮಾಡಿದ್ರು ಬಿಗ್ ಬಾಸ್. ಈಗ ಏನು ಸೆಲೆಬ್ರಿಟಿಗಳಿಗೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ನೋಟಿಸ್ ಕೊಡುವಂತ ಸೆಲೆಬ್ರಿಟಿಗೆ ಒಂದು ಕಾನೂನು ಸಂಬಂಧಿಸಿದ ಖಂಡಿತ ಇಲ್ಲ. ನಮ್ಮ ದೇಶದ ಸಂವಿಧಾನ ಆಗಲಿ, ನಮ್ಮ ನೆಲದ ಕಾನೂನಾಗಲಿ, ಎಲ್ಲರಿಗೂ ನನಗೆ ಅದರ ಬಗ್ಗೆ ನಾನು ಕಳೆದ ಮೂರ್ನಾಲ್ಕು ದಿನದಿಂದ ಮನೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ಬಹಳ ಬಿಸಿ ಇದೆ, ಬಟ್ ಕಾನೂನು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತದೆ. ಮೃಣಾಲ್ ಹೆಬ್ಬಾಳ್ಕರ್ ಅವರು ನೋಡಿದ್ರೆ ನಕಲಿ ಹಾಕೊಳ್ಳುವಂತದ್ದು ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅನ್ನುವಂಥದ್ದು. ಅಸಲಿ ಸಿಗೋದನ್ನೇ ಇಲ್ಲ, ಅಸಲಿ ಸಿಗೋದನ್ನೇ ಇಲ್ಲ ಅಂದಾಗ ಈಗ ಪೆಂಡೆಂಟ್ ನಕಲಿನೋ ಅಸಲಿ ಅನ್ನೋದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ, ಅವ್ರು ಕುಲಂಕುಷವಾಗಿ ಅದನ್ನ ನೋಡಿ ಅವ್ರು ಬಂದಿದ್ದಾರೆ.